ಮಹತ್ವದ ಬೆಳವಣಿಗೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರಿಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಮುಡ 50-50 ಅನುಪಾತದಲ್ಲಿ 14 ನಿವೇಶನಗಳನ್ನು ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂಥೇಳಿ ಲೋಕಾಯುಕ್ತ ತನಿಖೆಯಲ್ಲಿ ಬಹಿರಂಗವಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ಮೇಲಾಧಿಕಾರಿಗಳಿಗೆ ತನಿಖೆಯ ಪ್ರಾಥಮಿಕ ವರದಿಯನ್ನು ಸಲ್ಲಿಸಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 14 ನಿವೇಶನಗಳ ಹಂಚಿಕೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕುಟುಂಬದ ಯಾವುದೇ ಸದಸ್ಯರ ಪಾತ್ರದ ಬಗ್ಗೆ ಯಾವುದೇ ಸಾಕ್ಷ್ಯಗಳು ಸಿಕ್ಕಿಲ್ಲ ಅಂಥೇಳಿ ಲೋಕಾಯುಕ್ತ ತನಿಖೆಯಲ್ಲಿ ಹೇಳಲಾಗಿದೆ. ಮೈಸೂರು ಲೋಕಾಯುಕ್ತ ವರಿಷ್ಠಾಧಿಕಾರಿ ಟಿಜೆ ಉದೇಶ್ ಅವರ ನೇತೃತ್ವದಲ್ಲಿ ಲೋಕಾಯುಕ್ತ ತನಿಖೆ ನಡೀತಾ ಇರುವಂಥದ್ದು. ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿಯವರಿಗೆ ವಿಜಯನಗರದ 3ನೇ ಮತ್ತು 4ನೇ ಹಂತದಲ್ಲಿ 14 ಬದಲಿ ನಿವೇಶನಗಳನ್ನು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಹಂಚಿಕೆಯನ್ನು ಮಾಡಿತ್ತು. ಇತ್ತೀಚೆಗಷ್ಟೇ ಲೋಕಾಯುಕ್ತ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಅಂದರೆ IGP ಎ ಸುಬ್ರಹ್ಮಣ್ಯೇಶ್ವರ ರಾವ್ ಅವರನ್ನು ಭೇಟಿ ಮಾಡಿರುವಂತಹ ಲೋಕಾಯುಕ್ತ SP ಉದೇಶ್ ಅವರು ತನಿಖೆಯ ಸಂದರ್ಭದಲ್ಲಿ ಲಭ್ಯವಾದಂತಹ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದಾರೆ. 14 ಬದಲಿ ನಿವೇಶನಗಳ ಹಂಚಿಕೆಯಲ್ಲಿ ಪ್ರಕ್ರಿಯೆಯಲ್ಲಿ ಲೋಪ ಆಗಿದೆ ಎನ್ನುವಂಥದ್ದು ಲೋಕಾಯುಕ್ತ ತನಿಖೆಯಲ್ಲಿ ಮೇಲ್ನೋಟಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. ಈ ಹಿನ್ನೆಲೆಯಲ್ಲಿ ಮುಡಾದ ಆಯುಕ್ತರಾಗಿದ್ದಂತಹ ಡಾಕ್ಟರ್ DB ನಟೇಶ್ ಮತ್ತು GT ದಿನೇಶ್ ಕುಮಾರ್ ಅವರ ವಿರುದ್ಧ ತನಿಖೆಗೆ ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಲಾಗಿದೆ. ಅದರಲ್ಲಿ ಈಗ ನಟೇಶ್ ವಿರುದ್ಧ ತನಿಖೆಗೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ. ನೋಟಿಫೈ ಆಗಿದ್ದಂಥ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದಂಥ ಭೂಮಿಯನ್ನು ಡಿನೋಟಿಫೈ ಮಾಡಿದ ಬಳಿಕ ಅದು ದೇವರಾಜು ತಂದೆಯ ಹೆಸರಿಗೆ ವರ್ಗಾವಣೆಯಾಯಿತು. ಅದಾದ ಬಳಿಕ ದೇವರಾಜು ಸಹೋದರರಿಗೆ ವರ್ಗಾವಣೆಯಾಗಿ ಅದಾದ ಬಳಿಕ ಅದು ದೇವರಾಜು ಅವರಿಗೆ ವರ್ಗಾವಣೆ ಆಗಿದೆ ಎನ್ನುವಂಥ ಅಂಶವನ್ನು ಲೋಕಾಯುಕ್ತ ತನಿಖೆಯಲ್ಲಿ ಹೇಳಲಾಗಿರುವಂಥದ್ದು. ಅದಾದ ಬಳಿಕ ದೇವರಾಜು ಅವರು BM ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಈ ಭೂಮಿಯನ್ನು ಮಾರಾಟ ಮಾಡ್ತಾರೆ. BM ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅವರಿಂದ ಭೂಮಿಯನ್ನು ಖರೀದಿ ಮಾಡಿದ ಬಳಿಕ ಈ ಭೂಮಿಯ ಪರಿವರ್ತನೆಗಾಗಿ ಕೃಷಿ ಭೂಮಿಯಿಂದ ವಸತಿ ಬಳಕೆಗೋಸ್ಕರ ಭೂಮಿ ಪರಿವರ್ತನೆಗಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶವನ್ನು ಹೇಳಲಾಗಿದೆ. ಏನು ಅಂತ ಹೇಳಿದ್ರೆ ಈ ಭೂಮಿಯನ್ನು ಪರಿವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಅನುಮತಿ ಕೊಡುವಂತಹ ಸಂದರ್ಭದಲ್ಲಿ ಮುಡಾ ಮತ್ತು ಮೈಸೂರು ಜಿಲ್ಲಾಧಿಕಾರಿಯವರ ಕಚೇರಿ ತಪ್ಪನ್ನು ಎಸಗಿದೆ ಎನ್ನುವಂಥ ಅಂಶವನ್ನು ಈ ಲೋಕಾಯುಕ್ತ ತನಿಖೆ ಹೇಳಿರುವಂಥದ್ದು. ಪ್ರಾಪರ್ ವೆರಿಫಿಕೇಷನನ್ನು ಮಾಡಿಲ್ಲ ಮುಡಾ ಅಧಿಕಾರಿಗಳಾಗಲಿ ಅಥವಾ ಮೈಸೂರು ಜಿಲ್ಲಾಧಿಕಾರಿಗಳ ಕಚೇರಿಯಾಗಲಿ ಪ್ರಾಪರ್ ವೆರಿಫಿಕೇಷನನ್ನು ಮಾಡಿಲ್ಲ ಎನ್ನುವಂಥ ಅಂಶವನ್ನು ತನಿಖೆಯಲ್ಲಿ ಹೇಳಲಾಗಿರುವಂಥದ್ದು. ಸ್ಥಳಕ್ಕೆ ಭೇಟಿ ಕೊಟ್ಟು ಮೈಸೂರು ಜಿಲ್ಲಾಧಿಕಾರಿ ವರದಿಯನ್ನು ಪಡೆದಿಲ್ಲ ಎನ್ನುವಂಥ ಅಂಶವನ್ನು ಲೋಕಾಯುಕ್ತ ಪೊಲೀಸರು ತಮ್ಮ ತನಿಖೆಯಲ್ಲಿ ವ್ಯಕ್ತಪಡಿಸಿರುವಂಥದ್ದು. ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಇರ್ಬೋದು ಅಥವಾ ಅವರ ಮಗ 2018-23 ವರುಣ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿದ್ದಂತಹ ಯತೀಂದ್ರ ಸಿದ್ದರಾಮಯ್ಯ ಇವರ ಪಾತ್ರ ಈ 14 ನಿವೇಶನಗಳ ಹಂಚಿಕೆಯಲ್ಲಿ ಇಲ್ಲ ಎನ್ನುವಂಥ ಅಂಶವನ್ನು ಲೋಕಾಯುಕ್ತ ತನಿಖಾ ವರದಿ ಹೇಳಿರುವಂಥದ್ದು. ಡಾಕ್ಟರ್ ನಟೇಶ್ ಮುಡಾ ಆಯುಕ್ತರಾಗಿದ್ದಂಥವರು ಮತ್ತು ದಿನೇಶ್ ಕುಮಾರ್ ಇವರಿಬ್ಬರನ್ನು ಇನ್ನಷ್ಟೇ ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಆದರೆ ಇದುವರೆಗೆ ಸಿಕ್ಕಿರುವಂತಹ ದಾಖಲೆಗಳ ಪ್ರಕಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಯಾವುದೇ ಪಾತ್ರ ಇಲ್ಲ ಎನ್ನುವಂಥ ಅಂಶವನ್ನು ಲೋಕಾಯುಕ್ತ ಪೊಲೀಸರು ತಮ್ಮ ತನಿಖಾ ವರದಿಯಲ್ಲಿ ಮೆನ್ಷನನ್ನು ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮೇಲಾಧಿಕಾರಿ IGP ಎ ಸುಬ್ರಹ್ಮಣ್ಯೇಶ್ವರ ರಾವ್ ಅವರಿಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಅಲ್ಲಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಇದ್ದಂತಹ ಮೂಡ ವಿವಾದ ಹಗರಣದ ಆರೋಪ ಏನಿತ್ತು ಅದಕ್ಕೆ ಬಹುಶಃ ಇತಿಶ್ರೀ ಸಿಗುವಂತಹ ಸಾಧ್ಯತೆ ನಿಚ್ಚಳವಾಗಿದೆ. ಕರ್ನಾಟಕ ಲೋಕಾಯುಕ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆ ನಡೆಸ್ತಾ ಇರುವಂಥದ್ದು ತಮ್ಮ ಅಧಿಕಾರಾವಧಿಯನ್ನು ಬಳಸಿಕೊಂಡು ಭ್ರಷ್ಟಾಚಾರವನ್ನು ಎಸಗಿದ್ದಾರೆ. ತಮ್ಮ ಪತ್ನಿಗೆ 14 ನಿವೇಶನಗಳನ್ನು ಪಡೆಯುವುದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ. 1997 ಭೂಮಿ ಡಿನೋಟಿಫೈ ಆದಂತಹ ಸಂದರ್ಭದಲ್ಲಿ ಅದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ. ದೇವರಾಜು ಭೂಮಿಯನ್ನು ಮಾರಾಟ ಮಾಡೋದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ. ಲ್ಯಾಂಡ್ ಕನ್ವರ್ಷನ್ ಮಾಡೋದರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರ ಇದೆ ಎನ್ನುವಂಥ ಆರೋಪಗಳನ್ನು ಸ್ನೇಹಮಯ ಕೃಷ್ಣ ಮತ್ತು ಇತರರು ಮಾಡಿದ್ರು. ಅದರ ಆಧಾರದ ಮೇಲೆಯೇ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದು
ಕರ್ನಾಟಕ ಹೈಕೋರ್ಟ್ ಆದೇಶದ ಮೇರೆಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ಲೋಕಾಯುಕ್ತ ತನಿಖೆಗೆ ಸೂಚನೆಯನ್ನು ಕೊಟ್ಟಿತ್ತು. ಬಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ನ ಅಡಿಯಲ್ಲಿ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಆಸ್ ಎ ಪಬ್ಲಿಕ್ ಸರ್ವೆಂಟ್ ಸಾರ್ವಜನಿಕ ಸೇವಕರಾಗಿ ಅವರ ವಿರುದ್ಧ ಏನು ತನಿಖೆ ನಡೀತಾ ಇದೆ, ಆ ತನಿಖೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳು ಸಾಕ್ಷ್ಯಗಳು ಸಿಕ್ಕಿಲ್ಲ. ಇದೇ ಬೇಕಾಗಿರುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಆರೋಪಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಆರೋಪಗಳ ಆಧಾರದಲ್ಲಿ ತನಿಖೆಗಳಾಗ್ತವೆ. ತನಿಖೆಗಳಾಗುವಂಥ ಸಂದರ್ಭದಲ್ಲಿ ಯಾರು ಆರೋಪಿತ ಇದ್ದಾರೆ ಅವರ ವಿರುದ್ಧ ಆರೋಪಗಳನ್ನು ಸಾಬೀತುಪಡಿಸಲಿಕ್ಕೆ ಪೂರಕವಾದಂತಹ ಸಾಕ್ಷ್ಯಗಳು ಬೇಕು. ಆ ಸಾಕ್ಷ್ಯಗಳು ಇಲ್ಲದೆ ಹೋದರೆ ಯಾವ ಪ್ರಕರಣ ಕೂಡ ನಿಲ್ಲಲ್ಲ. ಹೈಕೋರ್ಟ್ ಯಾಕೆ ತನಿಖೆಗೆ ಆದೇಶವನ್ನು ಕೊಡ್ತು ಅಂತ ಹೇಳಿದ್ರೆ, ಇವರು ಪ್ರಭಾವವನ್ನು ಬೀರಿರಬಹುದು ಎನ್ನುವಂತಹ ಸಂಶಯ ಅನುಮಾನದ ಆಧಾರದ ಮೇಲೆ, ಊಹೆಯ ಆಧಾರದ ಮೇಲೆ ತನಿಖೆಗೆ ಸೂಚನೆಯನ್ನು ಕೊಡ್ತೇವೆ ಹೊರತು, ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆದಂತಹ ಸಂದರ್ಭದಲ್ಲೂ ಸ್ನೇಹಮಯಿ ಕೃಷ್ಣ ಇರ್ಬೋದು, ಟಿ ಜೆ ಅಬ್ರಾಹಂ ಇರ್ಬೋದು, ಅಥವಾ ರಾಜ್ಯಪಾಲರು ಇರ್ಬೋದು, ಅಥವಾ ಜೆ ಡಿ ಎಸ್ನ ಕಾರ್ಯಕರ್ತ ಪ್ರದೀಪ್ ಕುಮಾರ್ ಇರ್ಬೋದು, ಇವರು ಯಾರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ನೇರವಾದಂತಹ ಯಾವುದೇ ಸಾಕ್ಷ್ಯಗಳನ್ನು ಪ್ರೊಡ್ಯೂಸ್ ಮಾಡಿಲ್ಲ, ಕೊಡೋಕ್ಕಾಗಿಲ್ಲ ಅವ್ರ ಕೈಯಲ್ಲಿ. ಬಿಕಾಸ್ ಅಲ್ಲಿ ಎವಿಡೆನ್ಸ್ ಇಲ್ಲ, ಯಾವ ಎವಿಡೆನ್ಸ್ ಕೂಡ ಇಲ್ಲ. ಸೊ ಹೀಗಾಗಿ ಊಹೆಯ ಆಧಾರದ ಮೇಲೆ, ಆನ್ ಅಸಂಪ್ಷನ್ ಬೇಸಿಸ್, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನ ಸೆಕ್ಷನ್ 7 ಅಂದರೆ ಅಂಡ್ಯೂ ಇನ್ಫ್ಲುಯೆನ್ಸ್, ಇವರು ಪ್ರಭಾವವನ್ನು ಬೀರಿರಬಹುದು ಎನ್ನುವಂತಹ ಆಲೋಚನೆಯ ಮೇರೆಗಷ್ಟೇ ತನಿಖೆಗೆ ಆದೇಶವನ್ನು ಕೊಟ್ಟಿದ್ದು. ಪ್ರಭಾವ ಬೀರಿದ್ದಾರೆ ಎನ್ನುವುದಕ್ಕೆ ಕರ್ನಾಟಕ ಹೈಕೋರ್ಟ್ನ ಆದೇಶದಲ್ಲೂ ಕೂಡ ಡೈರೆಕ್ಟ್ ಎವಿಡೆನ್ಸ್ ಎಲ್ಲೂ ಇಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ. ಇವರು ಡಿ ಸಿ ಎಂ ಆಗಿದ್ದರು ಎರಡು ಬಾರಿ, ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಆಗಿದ್ದರು, ಅವರ ಮಗ ಎಮ್ ಎಲ್ ಎ ಆಗಿದ್ದರು, ಈ ಕಾರಣಕ್ಕೋಸ್ಕರ ತನಿಖೆ ನಡೆದಿದೆಯೇ ಹೊರತು ಯಾವುದೇ ನೇರವಾದಂತಹ ಸಾಕ್ಷ್ಯಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧವಾಗಲಿ, ಅವರ ಪತ್ನಿ ಪಾರ್ವತಿ ವಿರುದ್ಧವಾಗಲಿ, ಅಥವಾ ಯತೀಂದ್ರ ಸಿದ್ದರಾಮಯ್ಯ ವಿರುದ್ಧವಾಗಲಿ ಇಲ್ಲ. ಈ ಇನ್ವೆಸ್ಟಿಗೇಷನ್ನ ಹುರುಳಿರುವಂಥದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ತನಿಖೆಯ ಸುತ್ತ ಮಾತ್ರ. ಕಾರಣ ಏನು ಅಂತ ಹೇಳಿದ್ರೆ, ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿರೋದ್ರಿಂದ ಒಂದು ವೇಳೆ ಅವರ ವಿರುದ್ಧ ಯಾವುದಾದರೂ ಸಾಕ್ಷ್ಯಗಳು ಸಿಕ್ಕಿದ್ರೆ ಅವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿ ಅವರು ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬರುತ್ತೆ. ಬಟ್ ಲೋಕಾಯುಕ್ತ ತನಿಖೆಯಲ್ಲಿ ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟೆಡ್ ಎವಿಡೆನ್ಸ್, ಅವರು ಶಿಫಾರಸನ್ನು ಮಾಡಿದ್ದಾಗಲಿ ಅಥವಾ ಅವರು ಇಂತಹ ನಿರ್ದಿಷ್ಟ ಕಡತಗಳಿಗೆ ಸಹಿ ಹಾಕಿದ್ದಾರೆ ಎನ್ನುವಂಥ ಯಾವುದೇ ಅಂಶಗಳು ಕೂಡ ಲೋಕಾಯುಕ್ತ ತನಿಖೆಯ ವೇಳೆ ಲಭ್ಯವಾಗಿಲ್ಲ. ಇದು ಯಾಕೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನವೆಂಬರ್ 26ನೆಯ ತಾರೀಕು ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠದಲ್ಲಿ CBI ತನಿಖೆ ಕೋರಿ ಸಲ್ಲಿಕೆಯಾಗಿರುವಂಥ ಒಂದು ಅರ್ಜಿ ಇದೆ. ಆ ಅರ್ಜಿಯ ವಿಚಾರಣೆ ನಡೆಯುತ್ತೆ. ಆ ಅರ್ಜಿಯ ವಿಚಾರಣೆಯ ಸಂದರ್ಭದಲ್ಲಿ ಈಗಾಗಲೇ ಏಕಸದಸ್ಯ ಪೀಠ, ನಾಗಪ್ರಸನ್ನ ಅವರ ಪೀಠ ಹೇಳಿದೆ, ಲೋಕಾಯುಕ್ತ ತನಿಖೆಯ ವರದಿಯನ್ನು ನಮಗೆ ಸಲ್ಲಿಕೆ ಮಾಡಬೇಕು, ಏನೆಲ್ಲ ಇನ್ವೆಸ್ಟಿಗೇಷನ್ ಆಗಿದೆ ಅದರ ಅಪ್ಡೇಟ್ ಕೊಡಬೇಕು ಅಂತೇಳಿ. ಇದ್ರ ಜೊತೆಗೆ ನವೆಂಬರ್ 23ನೆಯ ತಾರೀಕು ಏನು ಉಪಚುನಾವಣೆ ಮತ್ತು ಮಹಾರಾಷ್ಟ್ರ ಜಾರ್ಖಂಡ್ನ ಚುನಾವಣಾ ಫಲಿತಾಂಶ ಬರುತ್ತೆ, ಅದೇ ದಿನ ಕರ್ನಾಟಕ ಹೈಕೋರ್ಟ್ನ ದ್ವಿಸದಸ್ಯ ಪೀಠ, ಮುಖ್ಯ ನ್ಯಾಯಮೂರ್ತಿ ಅಂಜಾರಿಯ ಮತ್ತು ಅರವಿಂದ್ ಅವರ ಪೀಠ, ದ್ವಿಸದಸ್ಯ ಪೀಠ ಏನಿದೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏಕಸದಸ್ಯ ನ್ಯಾಯಪೀಠದ ವಿರುದ್ಧ ಸಲ್ಲಿಕೆ ಮಾಡಿರುವಂತಹ ಮೇಲ್ಮನವಿ ಅರ್ಜಿಯ ವಿಚಾರಣೆ ನಡೀತಾ ಇದೆ, ನಡೆಸಲಿದೆ ನವೆಂಬರ್ 23ನೆಯ ತಾರೀಕು. ಸೊ ಆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನ್ನ ತನಿಖೆಯ ಹಂತದಲ್ಲಿ, ಈ ಹಂತದಲ್ಲಿ ಏನು ಕೆಲವೊಂದಿಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದೆ, ಆ ಮಾಹಿತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾಡಿದ್ದು ಕೂಡ ನವೆಂಬರ್ 26ನೇ ತಾರೀಕು, ಸಹಜವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ಸಾಕ್ಷ್ಯಗಳಿಲ್ಲ ಎನ್ನುವಂತಹ ಅಂಶವನ್ನು ಲೋಕಾಯುಕ್ತದವರು ನ್ಯಾಯಮೂರ್ತಿಗಳ ಪೀಠಕ್ಕೆ, ನ್ಯಾಯಮೂರ್ತಿಗಳ ಗಮನಕ್ಕೆ ತರಬೇಕಾಗತ್ತೆ. CBI ಇನ್ವೆಸ್ಟಿಗೇಷನ್ಗೆ ಆರ್ಡರ್ ಮಾಡುವಂಥ ಸಾಧ್ಯತೆ ತುಂಬ ಕಮ್ಮಿ ಇದೆ. ಬಿಕಾಸ್ ಆಫ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳು ತೆಗೆದುಕೊಂಡಂತಹ ನಿರ್ಧಾರವನ್ನು ಗಮನಿಸಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ತನಿಖೆಗೆ ಆದೇಶವನ್ನು ಕೊಡದೇ ಇರಬಹುದು. ಬಿಕಾಸ್ ನಾವು ಈಗಾಗಲೇ CBI ತನಿಖೆಗೆ ನೀಡಬಹುದಾದಂತಹ ರಾಜ್ಯದ ಅನುಮತಿಯನ್ನು ನಾವು ವಾಪಸ್ ಪಡೆದಾಗಿದೆ ಕರ್ನಾಟಕ ಸರ್ಕಾರದ ಕಡೆಯಿಂದ. ಸೊ ಈಗ CBI ರಾಜ್ಯ ಸರ್ಕಾರದ ಅನುಮತಿ ಇಲ್ಲದೆ ಸ್ಟೇಟಿಗೆ ಎಂಟ್ರಿ ಕೊಡೋಕ್ಕಾಗಲ್ಲ. ಬಟ್ ಲೋಕಾಯುಕ್ತ ತನಿಖಾ ವರದಿ ಏನಿದೆ ಅದು ಬಿಗ್ ರಿಲೀಫ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಡಿಸೆಂಬರ್ನಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೂ ಕೂಡ ತನಿಖಾ ವರದಿಯನ್ನು ಲೋಕಾಯುಕ್ತ ಪೊಲೀಸರು ಸಲ್ಲಿಕೆ ಮಾಡಬೇಕಾಗತ್ತೆ. ಲೋಕಾಯುಕ್ತ ಪೊಲೀಸರು ಸಲ್ಲಿಸಬಹುದಾದಂತಹ ಚಾರ್ಜ್ ಶೀಟನ್ನು, ತನಿಖಾ ವರದಿಯನ್ನು ಒಪ್ಕೊಳ್ಳುವಂಥದ್ದು ಬಿಡುವಂಥದ್ದು ನ್ಯಾಯಾಲಯದ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರ, ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಬಿಟ್ಟಂಥ ವಿಚಾರ. ಮುಖ್ಯಮಂತ್ರಿಗಳ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಆಗುವಂಥ ಸಾಧ್ಯತೆ ಇದೆ. ಬಟ್ ಉಳಿದ ಅಧಿಕಾರಿಗಳು ತಮ್ಮ ಪ್ರಕ್ರಿಯೆಯಲ್ಲಿ ಲೋಪವನ್ನು ಎಸಗಿದ್ದಾರೆ ಅಂತೇಳಿ ಈಗಾಗಲೇ ಬಂದಿರತಕ್ಕಂಥ ಮಾಹಿತಿಗಳ ಪ್ರಕಾರ ಲೋಕಾಯುಕ್ತ ಉಲ್ಲೇಖವನ್ನು ಮಾಡಿರೋದರಿಂದಾಗಿ ಸಿದ್ದರಾಮಯ್ಯನವರಿಗೆ ಕೊಡಲಾಗುವಂತಹ ಬಿ ರಿಪೋರ್ಟನ್ನು ಟ್ರಯಲ್ ಕೋರ್ಟ್, ಜನಪ್ರತಿನಿಧಿಗಳ ನ್ಯಾಯಾಲಯ ಒಂದು ವೇಳೆ ಸ್ವೀಕರಿಸಿದ್ರೆ
ಆ ಮುಖಾಂತರ ಡಿಸೆಂಬರ್ ಎಂಡ್ ಅಷ್ಟೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಬೀಳುತ್ತೆ ಅಂಥೇಳಿ ಏನು ಅಪ್ಪ ಮಗ ಎಚ್ ಡಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮತ್ತು ಬಿ ಜೆ ಪಿಯವರು ಏನು ಹೇಳ್ಕೊಂಡು ತಿರುಗಾಡ್ತಾ ಇದ್ದಾರೆ ಅವೆಲ್ಲವೂ ಕೂಡ ಟುಸ್ ಪಟಾಕಿ ಆಗುತ್ತೆ.